ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅಲೆ ಬೀಸ್ತಾ ಇದೆ. ಎಲ್ಲ ಹಳ್ಳಿಗಳಲ್ಲೂ ಸುನಾಮಿ ಸುನಾಮಿ ಎದ್ದಂಗೆ ಹೇಳ್ತಾ ಇದೆ. ಕುಮಾರಣ್ಣ ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ. ಕುಮಾರಣ್ಣ ಮುಖ್ಯಮಂತ್ರಿ ಆಗೋದನ್ನ ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ಯಾವುದೇ ಪಕ್ಷದವ್ರು ಬಂದಿದ್ರು ನಾನು ನಿಮ್ಗೆ ಅನ್ಯಾಯ ಮಾಡಿಲ್ಲ. ಕಾಂಗ್ರೆಸ್ಸವ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ನನ್ನ ಪಕ್ಷದವ್ರು ಇರ್ಬೋದು, ನಾನು 10 ಪೈಸೆ ಲಂಚ ತಗೊಂಡಿಲ್ಲ, ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಯಾರೇ ಬರಲಿ ನನಗೆ ಕಷ್ಟ ಅಂತ ಬಂದಾಗ ನಾನು ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಆಫೀಸರ್ ಇರ್ಬೋದು, ಡಿ ಸಿ ಆಫೀಸ್ ಇರ್ಬೋದು, ಯಾವುದೇ ಆಫೀಸ್ಗಳಿರ್ಬೋದು, ನಾನು ನಿಂತು ನಿಮ್ಗೆ ಕಾಪಾಡಿದ್ದೀನಿ. ನನ್ನ ಸಮಾಜದ ಮುಖಂಡರುಗಳಿಗೂ ನಾನು ಮನವಿ ಮಾಡ್ತೀನಿ, ಸಾಕು, ದಯವಿಟ್ಟು ಒಂದು ಬಾರಿ ನನ್ನ ಮುಖ ನೋಡಿ, ರಾಜುಗೆ ಮತ ನೀಡಿ, ಜೆ ಡಿ ಎಸ್ ಪಕ್ಷಕ್ಕೆ ಮತ ನೀಡಿ. ಆನೇಕಲ್ ತಾಲೂಕಿನ ನೆರಳೂರು ಗೇಟ್ ಬಳಿ ಇರುವ ಶ್ರೀನಿತಿ ಹೋಟೆಲ್ ಆವರಣದಲ್ಲಿ ಆಯೋಜಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುಟ್ಟಿಕೆರೆ ಮಂಜಣ್ಣ ಹಾಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಕೆಪಿ ರಾಜುರವರ ಸಮ್ಮುಖದಲ್ಲಿ ನೂರಾರು ಯುವಕರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ವಿಶೇಷವಾಗಿ ಗೊಡ್ಡಹಟ್ಟಿ ರಾಜಣ್ಣ, ಅತ್ತಿಬೆಲೆ ಸಿ ರವಿಕುಮಾರ್, ನೆರಳೂರು ಮುನಿರೆಡ್ಡಿ ಸೇರಿದಂತೆ ಆನೇಕಲ್ ತಾಲೂಕಿನ ವಿವಿಧ ಗ್ರಾಮಗಳ ನೂರಾರು ಯುವಕರು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಕೆರೆ ಮಂಜಣ್ಣರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಕುಮಾರಣ್ಣರವರು ರೂಪಿಸಿರುವ ಪಂಚರತ್ನ ಯೋಜನೆ ಕುರಿತು ಮತ್ತು ಆನೇಕಲ್ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಕೆಪಿ ರಾಜುರವರ ಆನೇಕಲ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ರೂಪಿಸಿರುವ ಯೋಜನೆಗಳ ಬಗ್ಗೆ ಕುರಿತು ಕರಪತ್ರಗಳನ್ನು ಗಣ್ಯರು ಇಂದು ಬಿಡುಗಡೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಘಟಕಗಳ ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಈ ವೇಳೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುಟ್ಟಿಕೆರೆ ಮಂಜಣ್ಣ ಮಾತನಾಡಿ, ಕುಮಾರಣ್ಣರವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಜೊತೆಗೆ ಆನೇಕಲ್ ಕ್ಷೇತ್ರದಲ್ಲಿಯೂ ಕೆಪಿ ರಾಜುರವರು ಸಹ ಗೆದ್ದು ಆನೇಕಲ್ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡಲಾಗುವುದು. ಆನೇಕಲ್ ಕ್ಷೇತ್ರದ ಜನತೆ ಒಮ್ಮೆ ಜೆಡಿಎಸ್ ಪಕ್ಷಕ್ಕೆ ಬೆಂಬಲಿಸುವ ಮೂಲಕ ಕುಮಾರಣ್ಣರವರ ಕೈಬಲ ಪಡಿಸಬೇಕೆಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ದೇವೇಗೌಡರು, ಯುವ ಘಟಕದ ಅಧ್ಯಕ್ಷ ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಜೆಡಿಎಸ್ ಮುಖಂಡರಾದ ವಿಜಯ್ ಜಾಧವ್, ಆರ್ ದೇವರಾಜ್, ಮಂಜು ಸರ್ಜಾ, ಪಟಪಟ್ ರವಿ, ಮಾಯಸಂದ್ರ ರಮೇಶ್, ಅಳಿಬೊಮ್ಮ ಸಂದ್ರ ರಾಜಣ್ಣ, ನಂಜಾರೆಡ್ಡಿ, ಹರೀಶ್ ಗೌಡ, ವೆಂಕಿ, ಬಶೀರ್, ಮಧುಗೌಡ, ಕಿಶೋರ್, ಅನಿಲ್, ಕೃಷ್ಣ, ವಾಣಿ, ಕವಿತಾ, ಈರಯ್ಯ, ಮಠಪತಿ, ಸೊಪ್ಪಹಳ್ಳಿ ಸತೀಶ್, ಚಿಕ್ಕನಾಗಮಂಗಲ ಅನಂತು, ಶೇಷಾದ್ರಿ, ಆರೋಹಳ್ಳಿ ವೆಂಕಟೇಶ್, ಆನೇಕಲ್ ಶಶಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಜೈ 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 ಕುಮಾರಣ್ಣ, ಜೈ ಜೈ ಕುಮಾರಣ್ಣ, ಜೈ 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 ಕುಮಾರಣ್ಣ, ಜೈ 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 ಕುಮಾರಣ್ಣ, ಬಡವರ ಬಂಧು ನಮ್ಮ ಕುಮಾರಣ್ಣ, ಭೇದ ಭಾವ ಇರದ ಮನುಷ್ಯನಣ್ಣ, ಜನರ ಕೈಗೆ ಸಿಗುವ ನಾಯಕ ಅಣ್ಣ, ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅಣ್ಣ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ. ರಾಜರ ಕುರ್ಚಿ ಬಿಟ್ಟು ಗುಡಿಸಲಲ್ಲಿ ತಲೆಯ ಇಟ್ಟು ಹಳ್ಳಿ ಮುಖ್ಯಮಂತ್ರಿ ಕುಮಾರಣ್ಣ, ಪಂಚರತ್ನ ಯೋಜನೆಯ ತರುತ್ತಾರಣ್ಣ, ನಮ್ಮ ಕುಮಾರಣ್ಣ, ಮತ್ತೆ ಬರಬೇಕಣ್ಣ, ಮತ್ತೆ ಬರಬೇಕಣ್ಣ, ನಮ್ಮ ಕುಮಾರಣ್ಣ, ಬಡವರ ಬಂಧು ನಮ್ಮ ಕುಮಾರಣ್ಣ, ಭೇದ ಭಾವ ಇರದ ಮನುಷ್ಯನಣ್ಣ, ಜನರ ಕೈಗೆ ಸಿಗುವ ನಾಯಕನಣ್ಣ, ನೊಂದವರ ಕಣ್ಣೀರ್ ಒರೆಸೋ ಸೇವಕ ಅಣ್ಣ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ.
ಕುಮಾರಣ್ಣ ನಮ್ಮ ಕುಮಾರಣ್ಣ ಮತ್ತೆ ಬರಬೇಕಣ್ಣ ಮತ್ತೆ ಬರಬೇಕಣ್ಣ ನಮ್ಮ ಕುಮಾರಣ್ಣ ಬಡಬರ ಬಂದು ನಮ್ಮ ಕುಮಾರಣ್ಣ ಭೇದ ಭಾವ ಇರದ ಮನುಷ್ಯನಣ್ಣ ಜನರ ಕೈಗೆ ಸಿಗುವ ನಾಯಕ ಅಣ್ಣ ನೊಂದವರ ಕಣ್ಣೀರ್ ಒರೆಸೋ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ನಮ್ಮ ಕುಮಾರಣ್ಣ ವೀರ ಕರುನಾಡ ವೀರ ಶೂರ ಹೋರಾಟಗಾರ ವೀರ ಕರುನಾಡ ವೀರ ನೇರ ಹೋರಾಟಗಾರ ಶಿಕ್ಷಣಕ್ಕೆ ನಿಮ್ಮ ಗಮನ ರೈತರ ಸಾಲ ಮನ್ನಾ ಗುರು ಹಿರಿಯಗೆ ತೋರುವ ಪ್ರೀತಿ ಯುವಕರಿಗೆ ನೀವೇ ಸ್ಫೂರ್ತಿ ಅಧಿಕಾರ ಇಲ್ಲದೆ ಇದ್ದರು ಜನರೇನೆ ನಿಮ್ಮ ದೇವರು ನೀವೆಂದಿಗೂ ನಮ್ಮವರು ನಾವೆಂದಿಗೂ ನಿಮ್ಮವರು ಕರುನಾಡ ಚಿನ್ನದ ಕಳಸ ನೀವೆಂದು ನಮ್ಮ ಅರಸ ಕರುನಾಡ ಚಿನ್ನದ ಕಳಸ ನೀವೆಂದು ನಮ್ಮ ಅರಸ ಜೆಡಿಎಸ್ ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಈ ಬಾರಿ ಜೆಡಿಎಸ್ ಗೆ ಮತ ನೀಡಿ ಮತ ನೀಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಮುಂದಿನ 5 ವರ್ಷ ಅಧಿಕಾರ ನಮಗೆ ಕೊಡಿ ಈ ನಮ್ಮ ಪಂಚರತ್ನ ಯೋಜನೆಗೆ ಬಲ ನೀಡಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಶಾಲೆನ ತೆಗೆಯುತ್ತೀವಿ ನೀವಿರುವಲ್ಲೇ ವಿದ್ಯೆಗೆ ಆದ್ಯತೆಗೆ ಹೊಸ ಬಗೆ ಶಾಲೆ ಇನ್ನೆಂದು ಪೋಷಕರು ಚಿಂತಿಸಬಾರದು ಯಾವುದೇ ವಿದ್ಯಾರ್ಥಿ ಕಷ್ಟಪಡಬಾರದು ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಪಂಚರತ್ನ ಯೋಜನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದು ಆಸ್ಪತ್ರೆ ಕಟ್ಟಿಸುವ ಯೋಜನೆ ತಂದು ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ತುಂಬಾನೇ ಹೈಟೆಕ್ ಆಸ್ಪತ್ರೆಯ ಕಟ್ಟೋದೆ ನಮ್ಮ ಕನಸು ನೀಡಿರಿ ಜೊತೆಯ ಆರೋಗ್ಯ ಕಾರ್ಯಕ್ರಮ ಸೃಷ್ಟಿ ಆದ್ಮೇಲೆ ಒಂದು 35 ಸೀಟ್ ಆಗ ಜನತಾ ಜನಧಾರಿ ಕಾರ್ಯಕ್ರಮ ನೆಲಮಂಗಲದಲ್ಲಿ ಒಳ್ಳೆ ಅದ್ಭುತ ಕಾರ್ಯಕ್ರಮ ಮತ್ತು ಒಳ್ಳೆ ಸಮಾವೇಶ ನಡೆಯಿತು. ತದನಂತರ ಮತ್ತೆ ಎಲ್ಲ ಕಡೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಒಳ್ಳೆ ಅದ್ಭುತ ಅದ್ದೂರಿ ಅದು ಒಂಥರ ಒಳ್ಳೆ
ಇದು ಎಲ್ಲ ಪಕ್ಷದ ಮುಖಂಡರು ಲೋಕಲ್ ಬಾಡಿ ಇವತ್ತಿನ ಸಂದರ್ಭದಲ್ಲಿ ಪಂಚರತ್ನ ಕಾರ್ಯಕ್ರಮ ಆಗ್ತಿದ್ದೆ ಕೋಲಾರ ಜಿಲ್ಲೆಯಿಂದ ಇಟ್ಕೊಂಡು ಎಲ್ಲ ತಾಲೂಕುಗಳಲ್ಲಿ ಇವತ್ತು ಈ ಸುನಾಮಿ ಅಂತ ಹೇಳ್ತಾ ಇದೆ ಜನ. ರಾತ್ರಿ ಒಂದು ಗಂಟೆ ಆದ್ರೂ 10,000 15,000 ಜನ ತಾಯಿಯಾದ್ರು ಹೆಣ್ಮಕ್ಳ ಸಮೇತ ಅರ್ಶನ ಕುಂಕುಮ ಇಟ್ಕೊಂಡು ಕಡಲೆಕಾಯಿ ಹಾರ ಅಂತೆ ಆಪಲ್ ಹಾರ ಅಂತೆ ಮತ್ತೆ ಏನು ಚಪ್ಪತ್ತಿಕಾಯಿ ಹಾರ ಅಂತೆ ವಿಧ ವಿಧವಾದ ಯಾವುದೇ ಪಕ್ಷದಲ್ಲಿ ಆದ ಜನ ಕುಮಾರಣ್ಣನಿಗೆ ಯಾಕೆ ಅಂದ್ರೆ ಒಬ್ಬ ರೈತನ ಮಗ ಆಗಪ್ಪ ಇವತ್ತು ಏನಾದ್ರೂ ನಮ್ಗೆ ಒಳ್ಳೇದಾಗಬೇಕು ಎಲ್ಲಾ ಸಮುದಾಯಕ್ಕೂ ಒಳ್ಳೇದಾಗಬೇಕು ಅಂದ್ರೆ ಕುಮಾರಣ್ಣನಿಂದ ಮಾತ್ರ ಸಾಧ್ಯ. ಮತ್ತೆ ಅತಿ ಬಡವರು ಇವತ್ತು ಕೂಲಿ ಕಾರ್ಮಿಕರಿರ್ಬೋದು ರೈತ ಸಮಾಜದವರಿರ್ಬೋದು ಯಾವುದೇ ಒಂದು ಸಮಾಜದವರಿರ್ಬೋದು ಯಾವುದೇ ಒಂದು ವರ್ಗದವರಿರ್ಬೋದು ಎಲ್ಲ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಈ ರಾಜ್ಯದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದಂತೂ ಖಚಿತ. ನಾನು ಮೂರ್ನಾಲ್ಕಿಸಿದ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಸರ್ವೆ ಮಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ. ನಾಗರಾಜ ರೆಡ್ಡಿ ನಿನ್ನೆ ಒಂದು ಮೀಟಿಂಗ್ ಕರೆದಿದ್ವಿ ನಾಗರಾಜ ರೆಡ್ಡಿ ಅಂತಲ್ಲಿ ಒಂದು ಅಭ್ಯರ್ಥಿನ ನಾನೇ ಕ್ಯಾಂಡಿಡೇಟ್ ಮಾಡಬೇಕಂತ ಘೋಷಣೆ ಮಾಡಿದ್ವಿ. ನಿನ್ನೆ ನಮ್ಮ ಮನೆಯಲ್ಲಿ ಸೇರ್ಬೇಕಾಗಿತ್ತು ಒಂದು 100 ಜನ ಮಾತ್ರ ಕಾದು ಶಾಮೇನ್ ಹಾಕ್ಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ದೆ. ಕುಮಾರಣ್ಣ ಬರೋರಿದ್ರು ಒಂದು 10:00 ಬ್ರೇಕ್ಫಾಸ್ಟ್ಗೆ ಮನೆಗೆ ಬರೋರಿದ್ರು. ವಾತಾವರಣ ಬದಲಾಗಿತ್ತು. ನಮ್ಮ ರಾಜವರ್ಗೂ ಹೇಳಿದ್ದೆ ನಮ್ಮ ದೇವೇಗೌಡರಿಗೆ ಹೇಳಿದ್ದೆ ಕುಮಾರಣ್ಣ ಬರ್ತಾರೆ ಬಂದ್ಬಿಡಿ ಅಕ್ಕಡೆ ಪ್ರಭಾಕರ್ ಒಂದು ಕರೆಯೋಣ ಬಾಗೇಪಲ್ಲಿಯಿಂದ ಒಂದು 200 ಜನ ಬರ್ತಾರೆ. ಒಂದ್ ದಿವಸ ಮುಂದೆ ಹೇಳಿದೆ ನಮ್ಮ ಮುಖಂಡಗಳಿಗೆ. ತದನಂತರ ನನಗೆ ಬಾಗೇಪಲ್ಲಿಯಿಂದ ಮಾಹಿತಿ ಬಂತು ಅಣ್ಣ ಅಣ್ಣ 500 ರಿಂದ 700 ಜನ ಬರೋರಿದ್ದಾರಣ್ಣ ಕ್ಷೇತ್ರದಿಂದ ಪಕ್ಷದ ಒಳ್ಳೊಳ್ಳೆ ಮುಖಂಡರು ಅದರಲ್ಲೂ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿ ಸಿಪಿಎಂ ಒಳ್ಳೊಳ್ಳೆ ಮುಖಂಡರು 20 ಜನ ಬರೋರಿದ್ದಾರೆ. ಅಣ್ಣ ಮಾತಾಡೋದಕ್ಕೆ ಏನಣ್ಣ ನಾನು ಸ್ವಲ್ಪ ಶಿಕ್ಷಣ ಅಧ್ಯಯನಪ್ಪ 100 ಆಯ್ತು 100 ಆಯ್ತು ಈಗ 500 ಜನ ಅಂತ ಇದ್ದಾರೆ ವಾತಾವರಣ ಸರಿಯಿಲ್ಲ. ನಾನು ಸ್ಟೇಜ್ ಹೊಡಿಯಕ್ಕೂ ಹೇಳಿದ್ದೆ ಅಲ್ಲ ಅಡಿಗೆ ಬಡವರು ಹೇಳಿದ್ದೆ ಒಂದು ಒಳ್ಳೆ ಮಾತಿಕರ ತಿಂಡಿ ಮಾಡಿ ಅಣ್ಣನಿಗೆ ಇಂಡಿಯನ್ ತಿಂಡಿ ತಿನ್ಕೊಂಡು ಹೋಗೋಕೆ ವ್ಯವಸ್ಥೆ ಮಾಡಿದ್ವಿ. ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ಗೂ DCPಗೂ ಮಾಹಿತಿ ಕೊಟ್ಟೆ. ಅಲ್ಲಿನ ಬೆಂಗಳೂರು ದಕ್ಷಿಣದಲ್ಲಿ DCPಗೂ ಮಾಹಿತಿ ಕೊಟ್ಟೆ. ಹೋಗಲು 50 ಜನ ಪೊಲೀಸ್ ಅವರ ಟ್ರಾಫಿಕ್ ಮತ್ತೆ ಲ್ಯಾಂಡ್ ರೈಡ್ ಒಂದು 100 ಜನ ಪೊಲೀಸ್ ಹಾಕೋತೀವಿ ಅಂತೇಳಿ ನಾನು ಮನೆಗೆ ಬಂದು ಬೆಳಗಿನ ಜಾವ 20 ಸರ್ಕಲ್ಸ್ಗೂ ದೇಹಕ್ಕೆ ಬಂದು ನನ್ನ ಹತ್ರ ಮಾತಾಡಿಕೆ ಮಾಡ್ಕೊಂಡು ಹೋದ್ಮೇಲೆ ಹಿಂದಿನ ದಿವಸ ಮಳೆ ಶುರುವಾಯಿತು. ಆಗಿಲ್ಲ ಆಗ ಸಾಕಾರ ನಗರದಲ್ಲಿ ನನ್ನ ಸ್ನೇಹಿತರಂತ ಡೆಪ್ಯೂಟಿ MLA ನನ್ನ ಅರುಣಾಥ್ ರೆಡ್ಡಿ ಅಂತೇಳಿ ನನ್ನ ತಮ್ಮನ ತಂದಿರತಕ್ಕಂಥ ವ್ಯಕ್ತಿ ಅಣ್ಣ ಒಂದು ಕೆಲಸ ಮಾಡೋಣ ಬೇರೆ ಕಡೆ ಮಾಡ್ತಿದ್ರೆ ಸರ್ ಹೋಗ್ತೀವಿ ಚೌಟಿಯಲ್ಲಿ ಒಂದು ಕೆಲಸ ಮಾಡಿ ಹಿಂದೆ ಒಂದು ಸ್ಟಾರ್ ರೋಡ್ ಇದೆಯಲ್ಲ ಅಲ್ಲೇ ಮಾಡ್ಕೊಂಬಿಡೋಣ ನಾನು ಕುಮಾರಣ್ಣನಲ್ಲಿ ಮನವಾಸಿ ಅಲ್ಲೇ ಬರಕ್ಕೆ ಹೇಳ್ತೀನಿ ಅಂತೇಳಿ ಅವ್ರ ಹತ್ರ ಆಗುತ್ತೆ ಬಾಗೇಪಲ್ಲಿ. ಆಗ ನಾನು ಒಂದು 700-800 ಜನ ಸೇರಿದ್ರು ಕುಮಾರಣ್ಣನ ಬಂದರು ಒಂದು 12 ಕಾಲಕ್ಕೆ ಕುಮಾರಣ್ಣ ಅಲ್ಲಿ ಬಂದರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ರು. ಬಟ್ ಕಾರ್ಯಕರ್ತರು ಪಕ್ಷದ ಮುಖಂಡರು ಎಲ್ಲರೂ ಹೊಸದಾಗಿ ಬಂದಿರೋ BJPಯವರು ಕಾಂಗ್ರೆಸ್ ಅವರು ಸೇರಿಕೊಂಡು ನಾಗರಾಜ ರೆಡ್ಡಿ ಸ್ಪರ್ಧಿಸ್ತಾ ಇಲ್ಲ ನಮಗೆ ಬೇಡಣ್ಣ ನಾಗರಾಜ ರೆಡ್ಡಿ ಕೊಟ್ಟಿಗೆರಿ ಮಂಜಣ್ಣ ನಾವು ನಿಲ್ಲಿಸಿರೋ ಕೆಲಸ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನಮ್ಮ ಆನೇಕಲ್ ತಾಲೂಕು ಬೆಂಗಳೂರು ದಕ್ಷಿಣದ ಮುಖ್ಯವಾಗಿ ನನ್ನ ಕರ್ಮಭೂಮಿ ಒಂದು ಅಜ್ಜೆ ಹಿಂದೆ ಹೋಗ್ತೀನಿ ಏನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಇಲ್ಲಿ ನಾನು ಏನೋ ಒಂದು ಆಸೆ ನನ್ನ ಉದ್ಯೋಗ ನನ್ನ ಹುಟ್ಟು ತಾಲೂಕು ನನ್ನ ಕರ್ಮಭೂಮಿ ನಾನು ಸತ್ಯ ತಾಮಿದ್ದೆ ಅಂತ ನನ್ನ ಮೇಲೆ ತಗೊಂಡ್ರೆ ತಗೊಂಡಾಗ ಆಗಿದ್ರೆ ಹುಡುಗ ಕಡೆ ನಾನು ಸತ್ರ ಇದ್ದೇನ ಏನು ಸತ್ರ ಇಲ್ಲೇ ಮಣ್ಣು ಮಾಡೋದು ದಯವಿಟ್ಟು ಸ್ವಲ್ಪ ಮುಂದೆ ಆಮೇಲೆ ಯಾವುದೇ ಕಾರಣಕ್ಕೂ ಕುಮಾರಣ್ಣ ಮುಂದೆ ಹೇಳಿದ್ರು ಕುಮಾರಣ್ಣ ನಾವೆಲ್ಲ ಊಟ ಮಾಡುವಾಗ ದಯವಿಟ್ಟು ಸ್ವಲ್ಪ ಆಮೇಲೆ ನನಗೆ ಮಾತಾಡಾಕ್ತಿದ್ರು ನಾನು ಕುಮಾರಣ್ಣ ಎಲ್ಲ ಹೇಳಿದೆ ನೀವು ಇಕ್ಕಿರೋ ಅಭಿಮಾನ ನನಗೆ ಒಂದು ಒಳ್ಳೆಯ ಶಕ್ತಿ ಬಂತು ನಮ್ಮ ನಾಯಕರ ಮುಂದೆ ಹೇಳ್ತಾ ಇದ್ದೀನಿ ಮೊನ್ನೆ ತಾನೆ ನನ್ನ ಮಗಳು ಮದುವೆ ಮಾಡಿದ್ದೀನಿ ಕೈ ಸುಟ್ಕೊಂಡಿದ್ದೀನಿ ಕಾಸಿ ಅದರಿಂದ ನಾನು MLA ನಿಂತಿರೋ ಕುಮಾರಣ್ಣ ಹತ್ರ ನಾನು ಕೋಡಿಕಿತ್ತು
ಇತರ ನಾನು ಕುಮಾರಣ್ಣ ಅವರು ಒಂದು 35 ವರ್ಷಗಳಲ್ಲಿ ಈಗೀಗ ಕಷ್ಟಕಾಲದಿಂದ ಹಿಡ್ಕೊಂಡು ಕಷ್ಟಕಾಲದಿಂದ ಆಯಪ್ಪ ನಾಯಕರು ಜೊತೆಗೆ ಬಂದವರು ಅದು ಹಿರಿಯ ದೊಡ್ಡವರಿಗೆಲ್ಲ ಗೊತ್ತಿದೆ ಅವರು 35 ವರ್ಷ ಜನರು ಹೋಗ್ತಾ ಇದ್ರು ಬನ್ನೇರುಘಟ್ಟ ರೋಡ್ ಇವೆಲ್ಲ ಸುತ್ತಾಕೊಂಡು ಲಾಸ್ಟ್ ಕೋಟೆಸ್ ಭಕ್ತಿಗೆ ಕೋಟೆ ಎರೇಂದ್ರ ಹೋಗ್ತಾ ಇದ್ರು ಜನರಲ್ಲಿ ಅದು ನಮ್ಮ ರಾಜ್ಯವರ್ಗೂ ಗೊತ್ತಿದ್ದೀರ ನಾವು ಎಂತೆಂತ ಅಂತ ಕೈ ಇಟ್ಟಿದ್ದು ಯಾವ್ದು ಮಿಸ್ಸೇ ಇಲ್ಲ ಹಿಂದಿನ ಕಾಲ ತಿಳ್ಕೊಂಡ್ರೆ ಅವೆಲ್ಲ ನೆನಪು ಬಂತು ನಮ್ಗೂ ಸ್ವಲ್ಪ ದುಃಖ ಬಂತು ಆಯಪ್ಪನು ಸ್ವಲ್ಪ ಎಮೋಷನ್ ಆದರು ಕುಮಾರಣ್ಣ ನೆನ್ನೆ ಮೀಟಿಂಗಲ್ಲಿ ತುಂಬ ಚೆನ್ನಾಗಿ ನಡೀತು ಲಾಸ್ಟ್ಗೆ ಅಲ್ಲಿಗೆ ಹೋಗಿ ಕುಮಾರಣ್ಣ ಕಳ್ಸ್ಕೊಟ್ಬಿಟ್ವಿ ಮತ್ತೆ ನಾವು ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಹಾಕಿ ಅಲ್ಲಿ ಒಂದು ಪ್ಲಾನ್ ಮಾಡಿದ್ವಿ ಅಣ್ಣನ ಗೌರವ ತರೋದು ಬೇಡ ಅಲ್ಲಿ ಏನೇ ಬಾಧೆ ಬಿದ್ದು ಕಾಂಗ್ರೆಸ್ ಅನ್ನು ಮುಗಿಸ್ಲೇಬೇಕು ಬಗ್ಗೆ ಸುಬ್ಬಾರೆಡ್ಡಿನ ಅಂತ ನನ್ನ ಮನಸ್ಸು ಹಾಗೆ ಕುಮಾರಣ್ಣ ಹೇಳಿದ್ರು ನಿನ್ ಸ್ವಲ್ಪ ಕ್ಲೀನರ್ ಸ್ವಲ್ಪ ನೋಡೋದು ಚೆಕ್ ಮಾಡಿಸ್ ಏನು ಬೇಡ ನಾನು ಕೇಳಿ ಮತ್ತೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ ಅಲ್ಲಿ ತಮ್ಮನ್ನ ತಗೊಂಡಾಗ ಯಾಕೆ ಬಾಗೇಪಿಲ್ಲಿಗೆ ಹಾಕಬಾರ್ದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಎರಡರಲ್ಲಿ ಎಫೆಕ್ಟ್ ಆಗುತ್ತೆ ಚಿಕ್ಕಬಳ್ಳಾಪುರ ತಾಲೂಕು ಈ ಕಡೆ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡಕ್ಕೂ ಎಫೆಕ್ಟ್ ಆಗುತ್ತೆ ಜಿಲ್ಲೆ ಎಂಬಕು ಯಾಕೆ ಅಲ್ಲಿ ತಮ್ಮನ್ನ ಹಾಕಬಾರ್ದು ಅಂತೇಳಿ ನಾವು ಒಳ್ಳೊಳ್ಳೆ ಮುಖಂಡರೆಲ್ಲ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ವಿ ಕುಮಾರ್ ತಮ್ಮನ್ನು ತಂದಿಲ್ಲ ನಿನ್ನೆ ನಾನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ ಅಲ್ಲಿ ಅರ್ಧಾಡ್ತಾ ಇದೆ ಬಾಗೇಪಲ್ಲಿಯಲ್ಲಿ ಈಗ ಕುಮಾರಣ್ಣನ ನಾನು ಮನವರಿಸ್ಬೇಕು ಕುಮಾರಣ್ಣ ಮನೆ ಹತ್ರ ಒಂದು 5,000 ಜನ ಬಾಗೇಪಲ್ಲಿಯ ಮುಖಂಡರು ಧರಣಿ ಮಾಡಿಕೊಂಡಿದ್ದಾರೆ ಅದು ನಂದೇ ಬ್ಯಾಕ್ಗ್ರೌಂಡ್ ಯಾಕೆ ಅಂದ್ರೆ ಅನಿತ ಕೊಡಿ ನಾವು ಗೆಲ್ಸ್ಕೊಂಬರ್ತೀವಿ ಒಂದು 25-30 ಸಾವಿರ ಲೀಡರ್ ಕೇಳ್ತಾರೆ ಅದಕ್ಕೆ ಎಗೇನಿಸ್ಟ್ ಪಾರ್ಟಿಗಳೇ ಇರಲ್ಲ ಸಿಪಿಎಂ ಇಂದ ಸಿಪಿಎಂ ಕಾಂಗ್ರೆಸ್ ಬಿಜೆಪಿಯಿಂದ ಎಲ್ಲರೂ ನಮ್ಮ ಪಕ್ಷಕ್ಕೆ ಬರ್ತಾರೆ ಇಲ್ಲಿ ಹೇಳಿದರೆ ನನ್ನ ಸ್ನೇಹಿತ ಸರ್ಜಾಪುರ ಮುನಿರಾಜ ನಮ್ಮಾಶ್ರವಾದ ಅಧ್ಯಕ್ಷರಾದರು ಜಿಲ್ಲಾ ಪಂಚಾಯತ್ ಅವರಲ್ಲಿ ಅಭ್ಯರ್ಥಿ ಹೋರಾಟ ಇದ್ದಾರೆ ಅವರು ವಾಪಸ್ ಟಿಕೆಟ್ ತಗೊಂಡು ಇಲ್ಲಿ ಬರ್ತಾರೆ ಊರಿಗೆ ಐ ಎಮ್ ಎ ಕ್ಯಾಂಡಿಡೇಟ್ ಅಂತ ಈ ಥರ ನಡೀತದೆ ಇವತ್ತು ನಮ್ಮ ಪಕ್ಷದಲ್ಲಿ ಒಂದೊಂದು ತಾಲೂಕಿಗೂ 3 ಜನ 4 ಜನ ಅಭ್ಯರ್ಥಿಗಳು ಆಟ ಆಗ್ತಾರೆ ರೈಸ್ ಆಗ್ತಾ ಇದೆ ಟಿಕೆಟ್ ಇಡಬೇಕು ಟಿಕೆಟ್ ಇಡಬೇಕು ಅಂತ ಒಳ್ಳೊಳ್ಳೆ ವ್ಯಕ್ತಿಗಳು ಒಳ್ಳೊಳ್ಳೆ ವ್ಯಕ್ತಿಗಳು ನಮ್ಮ ಆನೇಕಲ್ ತಾಲೂಕಲ್ಲಿ ಪರಿಸ್ಥಿತಿ ಏನಾಗಿದೆ ತಾವು ಕಾಲು ನೋಡಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಬಿಜೆಪಿಯಿಂದ ಕಾಂಗ್ರೆಸ್ಸಿಂದ ಬರೋರಿದ್ದಾರೆ ಬಿಜೆಪಿಯಿಂದ ಗೊಂದಲ ಇದೆ ಯಾರೋ ಪಕ್ಷದ ಅವರ ಪಕ್ಷದ ಮುಖಂಡರು ಹೇಳ್ಕೊಬೋದು ಮಂತ್ರಿ ಏನಂತ ನಮ್ಮ ಜನ 8 ಜನ ಇದ್ದಾರೆ 8 ಜನ ಇದ್ದಾರೆ ಆ ಮಂತ್ರಿಗಳೇ ಸೋಸೋದು ಈಗ ಮುಂದಿನ ದಿನಗಳಲ್ಲಿ ಅವ್ರ ಪಕ್ಷ ಅವರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಇವತ್ತೇನಾದರೂ ಒಳ್ಳೇದಾಗಬೇಕು ನಮ್ಮ ಕೆಪಿ ರಾಜು ಕಡೆಯಿಂದ ನಮ್ಮ ತಾಲೂಕು ಒಳ್ಳೇದಾಗಬೇಕು ಅಂದ್ರೆ ಕುಮಾರಣ್ಣ ಅಂತೂ ಮುಖ್ಯಮಂತ್ರಿ ಆಗೋದು ಪಕ್ಷಕ್ಕೆ ಹಾಕಿ ಎಂದು ಸಾಧ್ಯವಿಲ್ಲ ಅಂದರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಇರ್ತಾರೆ ಬಟ್ ನನ್ನ ಸ್ನೇಹಿತರಾದಂತ ಕೆಪಿ ರಾಜು ಅವ್ರನ್ನ ಅವ್ರು ಗೆಲ್ಸಿ ಅಸೆಂಬ್ಲಿ ಕೊಟ್ರೆ ಒಳ್ಳೆ ಅಭಿವೃದ್ಧಿ ಕಲ್ಸಿಗೆ ಮಾಡೋಣ 50,000 ನಿವೇಶನಗಳನ್ನ ನಾನ್ ಕುಮಾರಣ್ಣ ಮುಖಾಂತರ ಕೊಡಿಸ್ಕೊಟ್ಟಿದ್ದೀನಿ ಸರ್ಕಾರ 50,000 ಯಾಕಂದ್ರೆ ಕೆಪಿ ರಾಜು ಅವ್ರನ್ನ ತಾವು ಗೆಲ್ಸಿ ಅಸೆಂಬ್ಲಿ ಕಳ್ಸ್ಕೊಡಿ 500 ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 500 ಕೋಟಿ ಕೊಡಿಸ್ತೀನಿ ತಾಲೂಕಿಗೆ ನಮ್ಮ ತಾಲೂಕು ಮತ್ತೆ ರಾಜು ಅವರು ಯಾವುದೇ ಅಧಿಕಾರಿ ಹತ್ರ ಲಕ್ಷ ತಗೊಂಡು ರಾಜು ಮಾಡೋ ವ್ಯಕ್ತಿ ಅಲ್ಲ ಉಚಿತವಾಗಿ ಅಧಿಕಾರಿಗಳನ್ನ ಸಭೆ ಮಾಡಿ ಒಳ್ಳೆ ಅಧಿಕಾರಿಗಳ ಈ ವ್ಯಕ್ತಿ ಬಡವರಿಗೆ ಸ್ಪಂದಿಸ್ತಾರ ಲಕ್ಷ ತಿನ್ನಲ್ವಾ ಅಂತ ಸಭೆ ಮಾಡೋ ಯೋಚನೆ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಹಾಕೊಂಡು ಆ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡೋ ಅಂತ ಅದ್ಭುತ ಅನುಭೋಗ ಇದೆ ಯಾಕಂದ್ರೆ ಕೆಲಸ ಮಾಡಿದ್ದಾರೆ ಸಣ್ಣ ಸಣ್ಣ ಇದರಲ್ಲಿ ಅದರಿಂದ ದಯವಿಟ್ಟು ಕೇಳ್ತಿ ರಾಜು ನಾನು ತಾಲೂಕಲ್ಲಿ ಇರ್ತೀನಿ ನಾವೆಲ್ಲ ಒಟ್ಟಿಗೆ ಓಡಾಡೋಣ ಯಾವುದೇ ನನ್ನ ಕುಲಬಾಂಧವರಿಗೆ ಯಾವುದೇ ಒಂದು ಸಮಾಜದವರಿಗೆ ಸಾಕು ಒಂದು ಬಾರಿ ಶಿವಣ್ಣವ್ರಿಗೆ 2 ಬಾರಿ ಮಾಡಿದ್ದೀರಾ ನಾರಾಯಣಸ್ವಾಮಿಯವ್ರಿಗೂ ಮಾಡಿದ್ದೀರ ಬಿಜೆಪಿಯವ್ರಿಗೂ ಕೊಟ್ಟಿದ್ದೀರಾ ಕಾಂಗ್ರೆಸ್ ಅವ್ರಿಗೂ ಕೊಟ್ಟಿದ್ದೀರಾ ನಮ್ಮ JDS ಪಕ್ಷ ಏನ್ ಮಾಡಿದ್ರು ದೇವರ ಸತ್ವಗಳು ಇವರು ಎರಡೂ ಪಕ್ಷದವರು ಒಂದೇ ನಾಡಿದ್ದೆ ಎರಡು ಮುಖ
ತಿಂದು 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 ತೇಗೋಗಿದ್ದಾರೆ. ಎಲ್ಲೆಲ್ಲಿ ಭೂಮಿಯಲ್ಲಿ ಯಾವ ಹೊಲಗಳಾಗ ಯಾವ ಗದಿಗಳಾಗ ಕಳಜ ಮಾಡಿ ಇಕ್ತಾ ಇದ್ರು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಎದುರಿಸೋದಲ್ಲಿ ದಯ ಸತ್ಯವಾಗ ಹೇಳ್ತಾ ಇದ್ದೀವಿ. ಅದಕ್ಕೆ ಕುಮಾರಣ್ಣನ ವ್ಯಕ್ತಿತ್ವ ತುಂಬ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ. ಇವತ್ತು ಏನಾದರೂ ಇಡೀ ರಾಜ್ಯದಲ್ಲಿ ಬಡವರಿಗೆ ಇಡೀ ಒಂದು ಕಾಲದಲ್ಲಿ ಎದ್ದಿರ್ತಾರೆ, ಇಡೀ ಹೆಣ್ಮಕ್ಳು ಇಡೀ ತಾಯಂದ್ರು ಇಡೀ ರಾಜ್ಯದಲ್ಲಿ ಸುನಾಮಿ ಅಂತ ಹೇಳ್ತಾ ಇದ್ದಾರೆ, ಕಾಸು ಕೊಡ್ತಾ ಇದ್ದಾರೆ ಹೆಣ್ಮಕ್ಳು 2000. ಕುಮಾರಣ್ಣನಾದ್ರೆ ಒಂದು ನಮ್ಮ ಕೆ ಪಿ ರಾಜ್ಯವರು, ನಾವು ನಮ್ಮ ಹಿರಿಯರಾದಂಥ ದೇವರಾಜೇಂದ್ರವರು, ನಮ್ಮ ರವಿಯವರು, ಎಲ್ಲ ಮುಖಂಡಗಳ ನಮ್ಮ ಅಧ್ಯಕ್ಷರ, ನಮ್ಮ ತಾಲೂಕು ಅಧ್ಯಕ್ಷರ ದೇವೇಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅನೇಕ ತಾಲೂಕು ಒಳ್ಳೆ ಟೀಮ್ ಮಾಡಿಕೊಂಡು, ಒಂದು ಟೀಮ್ ಒಂದು 5 ಟೀಮ್ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಕೈ ಮುಗಿದು ಕಾಲು ನಿಮ್ಮ ಮನವಿ ಮಾಡ್ಕೊತೀನಿ. ಸಾಕು ಎರಡು ಮತ ಕೇಂದ್ರವಾಗಿ ಮತ ನೀಡಿ ಕುಮಾರಣ್ಣ ಮುಖ್ಯಮಂತ್ರಿ ಜೊತೆ ನಾನು ಮುಖ್ಯಮಂತ್ರಿ. ಹಾಗಾಗಿ ದಯವಿಟ್ಟು ನಿಮಗೆ ಕೈ ಮುಗಿದೇ ಇದು ನನ್ನ ತಾಲೂಕು, ನನ್ನ ಕಲ್ಪ ಭೂಮಿ ರೀ, ಏನಾದರೂ ಒಂದು ಒಳ್ಳೇದು ಮಾಡೋಣ. ಆ ವ್ಯಕ್ತಿ ಗೆಲ್ಸಿ ಯಾರ್ಯಾರಿಗೋ ಗೆಲ್ಸಿ ಏನು ಅವ್ರು ಇವತ್ತು ಇರ್ತಾರೆ ನೋಡಿ. ಇವತ್ತು ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಸ್ವಲ್ಪ ದಯವಿಟ್ಟು ಸುಮ್ಮನೆ. ಇವತ್ತು ಕೆಲವು ಎಮ್ ಎಲ್ ಎಗಳು ಏನೇ ಇದ್ದರು ಇವತ್ತು ಲೂಟು 100 ಎಕರೆಗಳು 100 ಎಕರೆ ಜಮೀನು ಮಾಡಿಕೊಂಡು ಚೆನ್ನಾಗಿದ್ದಾರೆ ಇಡೀ ರಾಜ್ಯದಲ್ಲಿ. ಈ ಜೆ ಡಿ ಎಸ್ ಪಕ್ಷ ಆಧಾರ ಅಲ್ಲ, ಫಸ್ಟ್ ಕೆಲಸ ಫಸ್ಟು ರೈತರು, ಬಡವರು, ಬಗ್ಗರು, ತಾಯಂದರು, ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಪಂಚರತ್ನ ಕಾರ್ಯಕ್ರಮಗಳಲ್ಲಿ ನೀವು ನೋಡಿ ಮುಂದಿನ ದಿನಗಳಲ್ಲಿ ಇಡೀ ಆನೇಕಲ್ ತಾಲೂಕಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡೋಣ, ಒಳ್ಳೆ ತಾಲೂಕನ್ನು ನಾವು ತರೋಣ. ಈ ಮುಂದಿನ ದಿನಗಳಲ್ಲಿ ತಮಗೆ ಗೊತ್ತಾಗುತ್ತೆ ಇನ್ನು 5-10 ತಿಂಗಳು ಇವರು ಯಾರು ನಿಲ್ಲಲ್ಲ, ಹೊರಟೋಗ್ತಾರೆ. ಈ ರಾಜ್ಯದಲ್ಲಿ ಏಕೈಕ ಮುಖ್ಯಮಂತ್ರಿ ಕುಮಾರಣ್ಣ ಆಗ್ತಾರೆ. ಕೆ ಪಿ ರಾಜ್ಯವ್ರನ್ನ ಗೆಲ್ಸ್ಕೊಡಿ, ನಾವೆಲ್ಲ ಒಟ್ಟಿಗೆ ಕೆ ಪಿ ರಾಜ್ಯವ್ರನ್ನ ಗೆಲ್ಸ್ಕೊಟ್ರೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಬೋದು, ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು. ನಿವೇಶನಗಳನ್ನು 50,000 ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಕೆ ಪಿ ರಾಜ್ಯವ್ರನ್ನ ಎಮ್ ಎಲ್ ಎ ಮಾಡಿ, ಇಲ್ಲಾಂದ್ರೆ ನಾನು ತಾಲೂಕು ಒಳಗೆ ಸೇರಿಸ್ಬೇಡಿ ನೀವು. ನಾನು 50,000 ಸೈಟ್ಗಳನ್ನು ನಾನು ಕೊಡ್ತೀನಿ. ಏನಪ್ಪ ಕೆ ಪಿ ರಾಜ್ಯವ್ರನ್ನ ಎಮ್ ಎಲ್ ಎ ಮಾಡೋಕ್ಕಾಗಿಲ್ಲ ಅಣ್ಣ, ನಾವು ವೋಟ್ ಹಾಕಿದ್ವಿ ಕೆ ಪಿ ರಾಜ್ಯವ್ರು ಗೆದ್ದಿಲ್ಲ, ಈಗ ಹೆಂಗಣ ಈಗ ಸೈಕಲ್ ಕೊಡ್ರಿ ಅಂತಂದ್ರೆ ಹಂಗಾರ ಕೆ ಪಿ ರಾಜ್ಯವ್ರನ್ನ ಮನಸ್ಸಿಟ್ಟು 75,000-80,000 ವೋಟ್ ಕೊಡಿ ಸಾಕು ಎಮ್ ಎಲ್ ಎ ಆಗ್ಬೇಕಾದ್ರೆ. ಒಂದು 4 ಕೋಟಿ ಬಹಳಷ್ಟು ಏನಿಲ್ಲ, 7 ಕೋಟಿ 10 ಮಿಲ ಹುಬ್ಳಿಯಲ್ಲಿ, ಸರ್ಜಾಪುರ ಹುಬ್ಳಿಯಲ್ಲಿ, ಕಸಬ ಹುಬ್ಳಿಯಲ್ಲಿ, ಅಲ್ಲಲ್ಲ ನಮ್ಗೆ 70% ಬಂದ್ಬಿಟ್ಟು ಸರ್ ಗೆದ್ಕೊಂಡು ಮನೆ ಆರಾಮಾಗಿ ಅಸೆಂಬ್ಲಿಯಲ್ಲಿ ಇದ್ದೆ. ದಯವಿಟ್ಟು ನನ್ನ ತಾಯಂದಿರಿಗೆ, ಹಿರಿಯರಿಗೆ, ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಯುವ ಮಿತ್ರರಿಗೆ ಹೇಳೋದು ಏನಂದ್ರೆ, ನೆಕ್ಸ್ಟ್ ನಾವೇ ನಮ್ಮ ದೇಶ ಸರ್ಕಾರ ಕೆ ಪಿ ರಾಜ್ಯವ್ರನ್ನ ಗೆಲ್ಸ್ಕೊಡಿ ಅಂತ ಹೇಳ್ತ. 8 ತಿಂಗಳಿಂದ 8-9 ತಿಂಗಳಿಂದ ಅಷ್ಟೇ ಒಂದು ಮಾತಿತ್ತು ನಮ್ಗೆ ಕೇಳ್ತಾ ಇದ್ರು, ಏ ತಾನು ಒಂದು ಜೆಡಿಎಸ್ ಹೇಳಿದೆ ಬಿಡಪ್ಪ ನಾವ್ ಹೆಂಗ್ ಬರೋದು ಅಂತ. ಆದ್ರೆ ಇವತ್ತು ಯಾವ ಜನ ತಾಲೂಕಲ್ಲೇ ಜೆಡಿಎಸ್ ಎಲ್ಲಿದೆ ಎಂತಕ್ಕಂತ ಜನ ನಮ್ಗೆ ನೇರವಾಗಿ ಬಂದಿರ್ತಾರೆ, ಏನಪ್ಪ ನಿಮ್ ಜೆಡಿಎಸ್ ಎಲ್ಲೆಲ್ಲೂ ನಿಮ್ಗೆ ಅಬ್ರ ಎಲ್ಲೆಲ್ಲೂ ನಿಮ್ಗೆ ಪಾರ್ಟಿ ಎಲ್ಲೆಲ್ಲೂ ನಿಮ್ಗೆ ಕಾಂಪ್ರ ಆಗ್ತದೆ ನಿಜವಾಗ್ಲೂ ನಿಮ್ಗೆ ನಾವೆಲ್ಲ ನೀವೆಲ್ಲ ಅರ್ಥ ಮಾಡ್ಕೊಳ್ತೇವೆ ಅಂದ್ರೆ ಇದರಿಂದ ಗೊಟ್ಟಿಗೆ ಬಂದ ಶ್ರಮ ಆಗಿರ್ಬೋದು. ನಮ್ಮೆಲ್ಲರ ಪ್ರೀತಿಯ ಸೋದರ, ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ, ಖಚಿತವಾಗಿ ಗೆಲ್ಲುವಂತ ಅಭ್ಯರ್ಥಿ ಕೆ ಪಿ ರಾಜನ್ ಅವರ ಶ್ರಮ ಬಹಳ ಬಿಜೆಪಿ 6ನೇ ಮೂಲೆ ಗುಂಪಾಗಿದೆ. 11 ಜನ ಅಭ್ಯರ್ಥಿಗಳು ಕಿತ್ತಾಡಿ ಪತ್ತಾಡಿ ಕೊನೆಗೆ ಆಯ್ಕೆಗಿಲ್ಲ, ಕೆ ಪಿ ರಾಜನ ಒಬ್ಬರೇ ಆಯ್ಕೆ, ಕೆ ಪಿ ರಾಜನ ಗೆಲ್ಲಂದ್ರು ಕೆ ಪಿ ಚೂಪಾದ ಗಡಪಾರಿ ರೆಡಿ ಮಾಡಿದ್ದಾರೆ. ಚೂಪಾದ ಗಡಪಾರಿ ಯಾರಲ್ಲ, ಬಿಜೆಪಿ ರಾಜೇಗೌಡ.
ಪಕ್ಷಗಳಿಂದ ನಮ್ಮ ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಬಟ್ಟಿಗೆರೆ ಮಂಡಣ್ಣ ಅವರು ಹಾಗೂ ಎಲ್ಲ ಪ್ರಮುಖ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳ ಏನು ಸೇರ್ಪಡೆ ಕಾರ್ಯಕ್ರಮ ವಿಶೇಷ ಸುಮಾರು 2 ತಿಂಗಳಿಂದ ಸ್ಥಗಿತ ಆಗಿತ್ತು. ಕಾರಣ ನಮ್ಮ ನಾಯಕರಾದ ಮಂಡಣ್ಣ ಅವರ ವೈಯಕ್ತಿಕ ಅವರ ಕಾರ್ಯಕ್ರಮ ಇದ್ದಿದ್ದರಿಂದ ಎಲ್ಲ ಮುಂದೂಡಿಕೊಂಡು ಬಂದಿದ್ರು. ಆದ್ದರಿಂದ ಈ ಕಾರ್ಯಕ್ರಮ ಇವತ್ತು ಈ ಮಳೆ ನಡುವೆನೂ ಸಹ ತಾವು ಯಶಸ್ವಿ ಮಾಡಿದ್ದೀರಾ, ಅದರಿಂದ ಎಲ್ಲರಿಗೂ ಹೃದಯದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಏನು ನಮ್ಮ ಪಕ್ಷದ ಉದ್ದೇಶ ಏನು ಅಂತೇಳಿ ಈಗಾಗಲೇ ನಮ್ಮ ನಾಯಕರು ನಮ್ಮ ಸಹೋದರರಾದ ರವಿಯವರು ನಮ್ಮ ಅಧ್ಯಕ್ಷರು ನಮ್ಮ ಜಾಧವ್ ಅಣ್ಣ ಅವರೆಲ್ಲ ಹೇಳಿದ್ದಾರೆ. ಏನು ಕಟ್ಟಕಡೆಯ ಪ್ರಜೆಗಳು ಏನು ಕಷ್ಟದಲ್ಲಿದ್ದಾರೆ ಅವರ ಕಷ್ಟಕ್ಕೆ ಸ್ಪಂದಿಸುವಂಥ ಏನು ಮನಸ್ಸುಂಟ ಅಂತ ನಮ್ಮ ನಾಯಕರು ಕುಮಾರಣ್ಣ ಅವರು ಏನು ಜನಪರವಾದ ಪಂಚರತ್ನ ಯೋಜನೆಗಳನ್ನು ಏನು ರೂಪಿಸಿದ್ದಾರೆ, ಆ ಯೋಜನೆಗಳನ್ನ ಎಲ್ಲ ಜನಕ್ಕೆ ತಲುಪಿಸುವಂತ ಕಾರ್ಯವನ್ನು ನಾವು ಮಾಡ್ತೀವಿ. ಅದನ್ನ ನಮ್ಮ ಬೆಂಗಳೂರು ಕೊಡಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಜನರ ಬಳಿ ಹೋಗೋರಿದ್ದೇವೆ. ಆದ್ದರಿಂದ ನಮಗೆ ಸದೃಢವಾದ ಒಂದು ನಾಯಕತ್ವ ಇದೆ ನಮ್ಮ ಹಿಂದೆ. ನಾವು ಕುಮಾರಣ್ಣ ಅವ್ರನ್ನ ನಾವು ಮುಟ್ಟಕ್ಕೆ ಆಗುತ್ತಾ ಇಲ್ವೋ, ಆದರೆ ಕುಮಾರಣ್ಣ ಅವರಿಗೆ ಸಮನಾಗಿ ನಮಗೆ ನಮ್ಮ ನಾಯಕರಾದ ಮಂಜಣ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರ ಆಶೀರ್ವಾದ ಇದೆ. ಆದ್ದರಿಂದ ಕಾಂಗ್ರೆಸ್ನ ಜನತೆ ನಮ್ಮನ್ನು ಬೆಂಬಲಿಸಬೇಕು. ಈ ಜನರಿಗೆ ನಾವೇನು ಏನು ಒಳ್ಳೇದು ಮಾಡೋದು ನಾವು ಹೊರಟಿದ್ದೀವಿ ಕಾರ್ಯಗಳನ್ನ, ಆ ಕಾರ್ಯಗಳನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಅಧಿಕಾರ ಬೇಕು. ಆದ್ದರಿಂದ ಎಲ್ಲರೂ ಒಟ್ಟಿಗೆ ಕಾರ್ಯಗಳನ್ನ ಈ ಕಾರ್ಯ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೆ. ಇವತ್ತು BJPಯಿಂದ ಕಾಂಗ್ರೆಸ್ಸಿಂದ ಹಲವಾರು ಜನ ಸೇರ್ಪಡೆ ಆಗಿದ್ದಾರೆ. ನಾನು ಸ್ವಲ್ಪ ನನ್ನ ಮಗಳ ಮದುವೆ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ, ಮತ್ತು ಬಾಗೇಪಲ್ಲಿ ಕಡೆಯೂ ಸ್ವಲ್ಪ ಓಡಾಡ್ತಾ ಇದ್ದೆ. ಅದರಿಂದ ನಮ್ಮ ರಾಜುವರು ಲೇಟ್ ಆಯಿತು, ಇನ್ಮೇಲೆ ನೀವು ದಯವಿಟ್ಟು ಇದು ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳಿದಾಗ ಅಲ್ಲಿಗೂ ನನಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ, ನಾನು ಬಂದಿಲ್ಲ ಅಂದರೆ ತಪ್ಪು ತಿಳ್ಕೊತಾರೆ ಅಂತೇಳಿ ಬಂದಿದ್ದೀನಿ. ಅದ್ಭುತವಾಗಿ ನಡೀತು. ನನಗೆ ಆನೇಕಲ್ ತಾಲೂಕು ಬಗ್ಗೆ ಒಂದು 70% ಭರವಸೆ ಬಂದಿದೆ. ಬಟ್ ಅದೇ ಥರ ನಮ್ಮ ತಾಲೂಕಿನ ಜನ ಕಾಪಾಡಬೇಕು, JDS ಪಕ್ಷಕ್ಕೆ ಮತ ನೀಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಕುಮಾರಣ್ಣ ಅಲೆ ಬೀಸ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲೂ ಸುನಾಮಿ ಇದ್ದಂಗೆ ಹೇಳ್ತಾ ಇದೆ. ಅದರಿಂದ ನಮ್ಮ KP ರಾಜರು ಅವ್ರನ್ನ ಗೆಲ್ಸ್ಕೊಟ್ರೆ ತುಂಬ ಒಳ್ಳೆಯ ವ್ಯಕ್ತಿ, ಸರಳವಾದಂಥ ಮನುಷ್ಯ. ಆ ಹುಡುಗನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ತಾವು ಮತವನ್ನು ಕೊಟ್ಟು ನನ್ನ ತಾಲೂಕಿನ ತಾಯಂದಿರಿಗೆ ಹಿರಿಯರಿಗೆ ಎಲ್ಲ ಸಮಾಜದ ಮುಖಂಡಗಳಿಗೆ ನಾನು ಕಳೆಕಳೆಯ ಮನವಿ. ಎರಡು ಪಕ್ಷಕ್ಕೂ ನೀವು ಮತ ನೀಡಿದ್ದೀರಾ, ಒಂದು ಬಾರಿ JDS ಪಕ್ಷಕ್ಕೆ ಮತ ನೀಡಿ ನನ್ನ ಸ್ನೇಹಿತರಂಥ KP ರಾಜರು ಅವ್ರನ್ನ ನೀವು ಗೆಲ್ಲಿಸ್ಕೊಡಿ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ. ಕುಮಾರಣ್ಣ ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗೋದನ್ನ ಯಾರ ಕೈಲೂ ತಪ್ಪಿಸೋಕ್ಕಾಗಲ್ಲ. ಈ ಬಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ 5 ವರ್ಷಗಳ ಕಾಲ ಸರ್ಕಾರ ನಡೆಸ್ತಾರೆ, ರಚನೆ ಮಾಡ್ತಾರೆ. JDS ಪಕ್ಷ ಆನೇಕಲ್ ತಾಲೂಕಲ್ಲಿ ಅಭ್ಯರ್ಥಿ ಗೆದ್ದರೆ ಆನೇಕಲ್ ತಾಲೂಕಲ್ಲಿ ಎಂದೆಂದಿಗೂ ಈ ಎರಡು ಪಕ್ಷದವರು ಗೆದ್ದು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತೀವಿ. KP ರಾಜರವ್ರನ್ನ MLA ಮಾಡೋಣ, ತಾವೆಲ್ಲ ಸೇರಿಕೊಂಡು MLA ಮಾಡಿದಾಗ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ. ಮತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ಆನೇಕಲ್ ತಾಲೂಕಿಗೆ ಒಂದು 50,000 ನಿವೇಶನಗಳನ್ನು ನಾನು ತರಿಸ್ತೀನಿ ನಮ್ಮ ರಾಜರವರ ಮುಖಾಂತರದಲ್ಲಿ, ಅವ್ರನ್ನ MLA ಮಾಡಿ ಕಳಿಸಿ ಒಂದು ಬಾರಿ. ಆಮೇಲೆ ಇಲ್ಲಾಂದರೆ ನೀವು ಕೊಡಬೇಡಿ. ನೀವೆಲ್ಲ ಏನು ನನ್ನ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇದ್ದೀರಾ, ನೀವೆಲ್ಲ ನನ್ನ ನಾಯಕರುಗಳು, ನೀವೆಲ್ಲ ಒಂದು ದುಡಿಮೆಯ ಶಕ್ತಿಗಳು, ನೀವೆಲ್ಲ ಸರಿ ರಾತ್ರಿ ಆಗಲು ದುಡಿದು ಮನವೊಲಿಸಿ KP ರಾಜರು ಅವರಿಗೆ ಒಬ್ಬೊಬ್ಬ 5-5 ಓಟು 10-10 ಓಟು ಹಾಕಿಸ್ತಾರೆ. KP ರಾಜರು ಅವರು 15,000 ಓಟಲ್ಲಿ ಗೆಲ್ಲೋ ಚಾನ್ಸಸ್ ಇದೆ. ನಾವೆಲ್ಲ ತಾಲೂಕೆಲ್ಲ ಜನ ಕೆಲವು ಕಡೆ ಒಂದು ಓಟ್ ಹಾಕ್ಬಿಟ್ಟರೆ ಸಾಕು, ಒಂದು 70,000-75,000-80,000 ಓಟು ಆರಾಮಾಗಿ ಗೆದ್ಕೊತಾರೆ. ದಯವಿಟ್ಟು
ತಮ್ಮಲ್ಲಿ ಕಳಕಳೆಯ ಮನವಿ. ಆನೇಕಲ್ ತಾಲೂಕಿನ ಮಹಾಜನತೆಗೆ ಅದೊಂದು ಮಾಡಿಕೊಡಿ. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ನನಗೆ ಯಾವುದೇ ಪಕ್ಷದವ್ರು ಬಂದಿದ್ರು ನಾನು ನಿಮಗೆ ಅನ್ಯಾಯ ಮಾಡಿಲ್ಲ. ಕಾಂಗ್ರೆಸ್ಸವ್ರು ಇರ್ಬೋದು, ಬಿ ಜೆ ಪಿಯವ್ರು ಇರ್ಬೋದು, ನನ್ನ ಪಕ್ಷದವ್ರು ಇರ್ಬೋದು, ನಾನು 10 ಪೈಸೆ ಲಂಚ ತಗೊಂಡಿಲ್ಲ, ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಯಾರೇ ಬರಲಿ ನನಗೆ ಕಷ್ಟ ಅಂತ ಬಂದಾಗ, ನಾನು ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಆಫೀಸರ್ ಇರ್ಬೋದು, ಡಿ ಸಿ ಆಫೀಸ್ ಇರ್ಬೋದು, ಯಾವುದೇ ಆಫೀಸ್ಗಳಿರ್ಬೋದು, ನಾನು ನಿಂತು ನಿಮ್ಗೆ ಕಾಪಾಡಿದ್ದೀನಿ. ನನ್ನ ಮನೆಯಲ್ಲಿ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಬಂದ್ರಲ್ಲ ಆ ಜನ ಓಟ್ ಹಾಕಿದ್ರೆ ನಮ್ಮ ರಾಜ್ಯಕ್ಕೆ ಎತ್ಕೊಂಡೆ. ದಯವಿಟ್ಟು ನನ್ನ ಸಮಾಜದ ಮುಖಂಡರುಗಳಿಗೂ ನಾನು ಮನವಿ ಮಾಡ್ತೀನಿ, ಸಾಕು, ದಯವಿಟ್ಟು ಒಂದು ಬಾರಿ ನನ್ನ ಮುಖ ನೋಡಿ, ರಾಜ್ಯಕ್ಕೆ ಮತ ನೀಡಿ, ಜೆ ಡಿ ಎಸ್ ಪಕ್ಷಕ್ಕೆ ಮತ ನೀಡಿ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಈವಾಗಲೇ ದಲಿತ ಸಮಾಜದವರು ಡಿಸೈಡ್ ಮಾಡಿದ್ದಾರೆ ಕೆ ಪಿ ರಾಜು ಮುಖ್ಯ ಎಮ್ ಎಲ್ ಎ ಮಾಡಬೇಕು ಅಂತ 80%. ಅದು ಜೊತೆ ಜೊತೆಗೆ ಇನ್ನು ಎಲ್ಲ ನಮ್ಮ ರೆಡ್ಡಿ ಸಮಾಜದವರು, ಒಕ್ಕಲಿಗ ಸಮಾಜದವರು, ಮುಸ್ಲಿಂ ಸಮಾಜದವರು, ಈ ಬಾರಿ ಮುಸ್ಲಿಂ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಲ್ಲ. ಕಾಂಗ್ರೆಸ್ ಪಕ್ಷದ ಬುಡುಬುಡುಕಿ ಮಾತುಗಳನ್ನು ನಂಬೋಗಿದೆ. ಯಾವುದೇ ಕಾರಣಕ್ಕೂ ಕುಮಾರಣ್ಣನೇ ಹೇಳಿದ್ದಾರೆ, ಸಿಂಗಲ್ ಮೆಜಾರಿಟಿ ಬಂದರೆ ಆ ಸಮಾಜದವ್ರನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ ಅಂತೇಳಿದ್ದಾರೆ. ಇವತ್ತು ಮುಸ್ಲಿಂ ಸಮಾಜದವರು ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕೋದಕ್ಕೆ ಒಂದೇ ಕಾಲದಲ್ಲಿ ನಿಂತಿದ್ದಾರೆ. ಅದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಬೇಕು. ದಯವಿಟ್ಟು ನಿಮಗೆ ಎಲ್ಲ ಸಮಾಜದ ನನ್ನ ಮುಖಂಡರುಗಳಿಗೆ ಒಂದು ಬಾರಿ ಕೆ ಪಿ ರಾಜುರವ್ರನ್ನ ಗೆಲ್ಲಿಸ್ಕೊಡಿ, ಜೆ ಡಿ ಎಸ್ ಪಕ್ಷಕ್ಕೆ ಮತ ನೀಡಿ, ನನ್ನ ತಾಲೂಕಿನ ಅಭಿವೃದ್ಧಿ ದೃಷ್ಟಿ ಕಡೆ ನಾವು ಹೋಗೋಣ ಅಂತ ಹೇಳ್ತಾ ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಬೇರೆ ಈಗ ಈಗ ಮೊದಲನೇದು ಆಗಿದೆ, ಎರಡನೇದು ಸ್ಟಾರ್ಟ್ ಆಗಿದೆ. ಈಗ 16ನೇ ತಾರೀಕು ಕುಮಾರಣ್ಣಂದು ಬರ್ತ್ಡೇ ಇದೆ ರಾಮನಗರದಲ್ಲಿ. 16ನೇ ತಾರೀಕು ದಯವಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಮಹಾಜನತೆ ಕುಮಾರಣ್ಣಗೆ 16ನೇ ತಾರೀಕೊಂದು 64 ವರ್ಷ ಆಗಿದೆ ಆವತ್ತೊಂದು ದಿವಸ. ಆವತ್ತು ನಮ್ಮ ಶ್ರೀನಿವಾಸ ಕಲ್ಯಾಣ ಅಂತೇಳಿ ಅವರು ಬರ್ತಡೇ ದಿವಸ ನಮ್ಮ ಪಕ್ಷದ ಮುಖಂಡರುಗಳು ಇಟ್ಕೊತಾ ಇದ್ದಾರೆ, ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಇಟ್ಕೊತಾ ಇದ್ದಾರೆ ಕುಮಾರಣ್ಣಗೆ. ತಿರುಪ್ತಿಯಿಂದ 1 ಲಕ್ಷ ಲಾಡು ಬರ್ತಾ ಇದೆ, ತಿರುಪ್ತಿ ಲಾಡು 1 ಲಕ್ಷ ಲಾಡು ಬರ್ತಾ ಇದೆ. ದಯವಿಟ್ಟು ನಮ್ಮ ಆನೇಕಲ್ ತಾಲೂಕಿನ ಮಹಾಜನತೆಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ. ತಾವೆಲ್ಲ ಬಂದು ನಮ್ಮ ಕೆ ಪಿ ರಾಜುರವರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರು ದೇವೇಗೌಡರ ನೇತೃತ್ವದಲ್ಲಿ ತಾವೆಲ್ಲ ಬಂದು ಕುಮಾರಣ್ಣಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಕೇಳ್ಕೊತೀನಿ. ಮತ್ತು ಎರಡನೇ ಅಲೆ, ಅದಕ್ಕೆ ಇದು ಮೊನ್ನೆನೇ ಇದಾಗಿದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಆಗಬೇಕಾಗಿತ್ತು. ನಾನೇ ಕುಮಾರಣ್ಣವ್ರಿಗೆ ಹೇಳಿದ್ದೀನಿ ಬೇಡಣ ಅಂತ. ನಾವು ಇಂಡಿವಿಜುವಲ್ ಆಗಿ ಆನೇಕಲ್ ತಾಲೂಕು, ಬೆಂಗಳೂರು ಸೌತ್ ತಾಲೂಕು ಇಂಡಿವಿಜುವಲ್ ಮಾಡಿಕೊಂಡು ಒಂದು ದಿವಸ ಟೋಟಲಿ ನಮ್ಮ ಆನೇಕಲ್ ತಾಲೂಕು ಕೆಲವು ಪಾಯಿಂಟ್ಗಳು ರಾಜುಗೂ ಹೇಳಿದ್ದಾರೆ ಕುಮಾರಣ್ಣವರು, ಅದರ ಪ್ರಕಾರ ನಾವು ಪ್ಲಾನ್ ಮಾಡ್ಕೊಂಡು ಕರೆಸ್ತೀವಿ ಕುಮಾರಣ್ಣ. ಸ್ವಾಮಿ, ಕೆಂಪೇಗೌಡರು ತದನಂತರ ಈ ರಾಜ್ಯದಲ್ಲಿ ಏನಾದರೂ ಹೆಸರು ಅಂತ ಬಂದ ಮೇಲೆ ದೇವೇಗೌಡರೇ. ದೇವೇಗೌಡರಿಗೆ ಒಂದು ಮಾತು ಕರೆದಿಲ್ಲ ಇವರು. ಈ ಬಿ ಜೆ ಪಿಯವರು ಕೆಂಪೇಗೌಡರನ್ನ ಅಡ್ಡ ಇಟ್ಕೊಂಡು ಪ್ರತಿಮೆ ಹೆಸರು ಇಟ್ಕೊಂಡು ಆ ಇನ್ವಿಟೇಷನ್ ನೋಡಿ, ಇನ್ವಿಟೇಷನಲ್ಲಿ ದೊಡ್ಡವ್ರ ಹೆಸರಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದು ಅಂತ ವ್ಯಕ್ತಿ ಬ್ರದರ್, ಈಗ ಅವರು ಹಿರಿಯರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ದೇವೇಗೌಡರು ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದರು ಅಲ್ವೋ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾಕೆ ಇವತ್ತು ಇಡೀ ರಾಷ್ಟ್ರದ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅಂದರೆ, ಸಿದ್ದರಾಮಯ್ಯನ ಕಟಿಂಗ್ ಮಾಡೋಕ್ಕೆ ಕಾಯ್ದು ನೋಡಿ ಮುಂದಿನ ಹೇಳಿ, ತಮಗೆ ಗೊತ್ತಾಗುತ್ತೆ ಅವ್ರ ಪಕ್ಷದ ವಿಚಾರ ನಮ್ಗೆ ಯಾಕೆ ಬೇಕು.